ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ಈ ಹೆಸರಿನ ಹುಡುಗಿರನ್ನ ಮದುವೆಯಾಗೋದಕ್ಕೂ ಮುನ್ನ ಸ್ವಲ್ಪ ಆಲೋಚನೆ ಮಾಡಿ ಯಾಕೆ ಅಂತಂದ್ರೆ ಇವರ ಹಠವಾರಿ ಸ್ವಭಾವದಿಂದ ನೀವು ಹಲವಾರು ರೀತಿಯ ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಜೊತೆಗೆ ಮದುವೆಯಾದ ನಂತರ ಯಾಕಪ್ಪ ನಾನು ಇವರನ್ನ ಮದುವೆ ಆದೆ ಅನ್ನೋ ರೀತಿಗೆ ಇವರು ನಿಮ್ಮನ್ನ ಟಾರ್ಚರ್ ಮಾಡ್ತಾರೆ ಹಾಗಾದ್ರೆ ಅಷ್ಟೊಂದು ಹಠಮಾರಿತನ ತನ ಇರ್ತಕ್ಕಂತ ಹುಡುಗಿ ಯಾರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅವರ ಹೆಸರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಹುಡುಗರು ಆಸೆ ಕನಸುಗಳನ್ನ ಕೂಡಿಟ್ಟಿರ್ತಾನೆ ಕೇವಲ ಹುಡುಗಿಯರು ಅಷ್ಟೇ ಇಲ್ಲ ಪ್ರತಿಯೊಬ್ಬ ಹುಡುಗರು ಸಹ ತಮ್ಮ ಮುಂದಿನ ಜೀವನದ ಬಗ್ಗೆ ಹಲವಾರು ಕನಸುಗಳನ್ನ ಕಟ್ಟಿರ್ತಾರೆ ಆದ್ರೆ ನೀವು ಅಪ್ಪಿ ತಪ್ಪಿ ಈ ಹೆಸರಿನ ಹುಡುಗಿಯರೊಂದಿಗೆ ಏನಾದ್ರೂ ಬಹಳಷ್ಟು ಶಾಂತ ಸ್ವಭಾವ ಇರತಕ್ಕಂತ ಹುಡುಗರು ಮದ್ವೆ ಆದ್ರೆ ಅಷ್ಟೇ ನಿಮ್ಮ ಕತೆ ಯಾಕೆ ಅಂತ ಅಂದ್ರೆ ಇವರಲ್ಲಿ ಇರ್ತಕ್ಕಂತ ಹಠಮಾರಿ ಸ್ವಭಾವ ಅತಿಯಾದ ದ್ವೇಷದಿಂದ ನಿಮ್ಮನ್ನ ನೀವು ಬಹಳಷ್ಟು ದೂರಕೊಂತೀರ ಬಹಳಷ್ಟು ಖಿನ್ನತೆಗೆ ಬಿದ್ಬಿಡ್ತೀರಾ ಆದ ಕಾರಣ ಬಹಳಷ್ಟು ಮೃದು ಸ್ವಭಾವ ಇರ್ತಕ್ಕಂತವ್ರು ಅತಿಯಾಗಿ ಮಾತನಾಡದೆ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರ್ತಕ್ಕಂತ ಹುಡುಗರು ಅಪ್ಪಿ ತಪ್ಪಿ ಸಹ ಈ ಹೆಸರಿಂದ ಶುರುವಾಗತಕ್ಕಂತ ಹುಡುಗಿಯರ ಬಗ್ಗೆ ಯೋಚನೆಯೂ ಸಹ ಮಾಡಕೋಬೇಡಿ ಹಾಗಾದ್ರೆ ಯಾರು ಆ ಹುಡುಗಿಯರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಆ ಹುಡುಗಿಯ ಹೆಸರು ಅಂತ ತಿಳಿಯೋಣ ಪಿ ಅಕ್ಷರದಿಂದ ಶುರುವಾಗ್ತಕ್ಕಂತ ಹುಡುಗಿಯರು ಬಹಳಷ್ಟು ಹಠದ ಸ್ವಭಾವವನ್ನ ಹೊಂದಿರ್ತಾರೆ ಅವರು ತನಗೆ ಬೇಕಾದನ್ನ ಪಡೆದೇ ತೀರ್ತೀನಿ ಅನ್ನೋ ಹಠವನ್ನ ಹೊಂದಿರ್ತಾರೆ ಅವರು ಎಲ್ಲಾ ಕೆಲಸವನ್ನು ಸಹ ತನಗೆ ಬೇಕಾದ ರೀತಿಯಲ್ಲೇ ಮಾಡ್ತಾರೆ ಸ್ವಲ್ಪ ಸ್ವಾರ್ಥ ಹೆಚ್ಚೆ ಅಂತ ಹೇಳಬಹುದು ಜೊತೆಗೆ ಅತಿಯಾದ ಖರ್ಚು ಅತಿಯಾದ ವ್ಯಾಮೋಹದಿಂದ ಅವರು ತನ್ನ ಪ್ರೀತಿ ಪಾತ್ರರಾದವರ ಬಗ್ಗೆ ಕಡೆಗಣನೆ ಮಾಡ್ತಾರೆ ಮದುವೆಯಾದ ನಂತರವೂ ಸಹ ಅವರ ಹಠದ ಸ್ವಭಾವವನ್ನ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನ ಹಿಡಿತ ಮಾಡಬೇಕು ಅಂತ ಅಂದ್ರೆ ಅವರಷ್ಟೇ ಛಲ ಆಕೆಯನ್ನ ಆಗ್ತಕ್ಕಂತ ಹುಡುಗನಿಗೂ ಸಹ ಇರಬೇಕು ಆಗ ಮಾತ್ರ ಆಕೆ ವಲಿತಾಳೆ ಆದರೆ ಅದನ್ನ ಬಿಟ್ಟು ಬಹಳಷ್ಟು ಮೃದು ಸ್ವಭಾವದವರು ಆಕೆಯನ್ನ ಆದ್ರೆ ಅವರು ಎಂದೂ ಸಹ ತನ್ನತನವನ್ನ ಬಿಟ್ಕೊಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇವರಿಗೆ ಇರ್ತಕ್ಕಂತ ಮಹತ್ವಾಕಾಂಕ್ಷೆಯಿಂದ ಹಲವಾರು ರೀತಿ ಅವರು ಅವರ ಗುರಿಯನ್ನ ಬೆನ್ನಟ್ಟಿ ನಿಡ್ತಾರೆ ಎಷ್ಟು ಹಣ ಖರ್ಚಾದ್ರೂ ಸರಿ ನನ್ನ ಗುರಿಯನ್ನ ತಲುಪೇ ತಲುಪ್ತೀನಿ ಅನ್ನೋ ಅತಿಯಾದ ವ್ಯಾಮೋಹ ಇವರಲ್ಲಿ ಇರುತ್ತೆ ಈ ವ್ಯಾಮೋಹದಿಂದ ಅಹಂಕಾರದಿಂದ ಹಲವಾರು ರೀತಿಯ ನಷ್ಟಗಳನ್ನ ಅನುಭವಿಸ್ತಾರೆ ತನ್ನ ಕುಟುಂಬಕ್ಕೆ ಏನಾದ್ರೂ ಸರಿ ಅವರು ಗಮನ ಕೊಡೋದೇ ಇಲ್ಲ ತಾನಾಯ್ತು ತನ್ನ ಸುಖ ಆಯ್ತು ಅಂತ ಮಾತ್ರ ನೋಡ್ತಾರೆ ದುರಹಂಕಾರದಿಂದ ಹಲವಾರು ರೀತಿಯ ತೊಂದರೆಗಳನ್ನು ಸಹ ಅನುಭವಿಸ್ತಾರೆ ಜೊತೆಗೆ ದ್ವೇಷವನ್ನು ಸಹ ಬೆಳೆಸ್ಕೊಳ್ತಾರೆ ಅತಿಯಾದ ಖರ್ಚು ಅತಿಯಾದ ದುಂದು ವೆಚ್ಚದಿಂದ ಹಲವಾರು ರೀತಿಯಿಂದ ಮೋಸವನ್ನ ಹೊಂದುತ್ತಾರೆ ತೋರಿಕೆಗಾಗಿ ಹಲವಾರು ರೀತಿಯ ದುಂದು ವ್ಯರ್ಚೆಗಳನ್ನು ಸಹ ಮಾಡ್ತಾರೆ ಇದರಿಂದ ಹಲವಾರು ರೀತಿಯ ನಷ್ಟ ತೊಂದರೆಗಳನ್ನ ಅನುಭವಿಸ್ತಾರೆ ಆದ ಕಾರಣ ನೀವು ಪಿ ಅಕ್ಷರದವರನ್ನ ಮದುವೆ ಆಗೋದಕ್ಕೂ ಮುನ್ನ ಸ್ವಲ್ಪ ಆಲೋಚನೆ ಮಾಡಿ ಮದುವೆಯಾಗಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ